ಸಾಂಸ್ಕೃತಿಕ ನಗರಿಯಲ್ಲಿ ಕೊರೋನಾ ಭೀತಿ ಹೆಚ್ಚಿದ್ದು ಲಾಕ್ಡೌನ್ ವಿಸ್ತರಣೆಯಾಗಿದೆ. ಹೀಗಾಗಿ ಸರ್ಕಾರ ನಗರದಲ್ಲಿನ ನಿರಾಶ್ರಿತರಿಗೆ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಆಶ್ರಯ ನೀಡಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ತಂಗಿರುವ ಸುಮಾರು 500ಕ್ಕೂ ಹೆಚ್ಚು ಕ್ಯಾಂಪ್ಗಳಿಗೆ ಇಂದು ಫ್ರೀ ಮೇಸನ್ರಿ ಚಾರಿಟಬಲ್ ಇನ್ಸ್ಟಿಟ್ಯೂಟ್ನಿಂದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಹಾಗೂ ಸಂಜೆ ಕಾಫಿ ಟೀ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲದೆ ಮೈಸೂರು ಅರಮನೆಯಲ್ಲಿರುವ ಸುಮಾರು 75 ಮಂದಿ ಪೊಲೀಸರಿಗೆ ಹಾಗೂ ಮೈಸೂರು ಟ್ರಾಫಿಕ್ ಎಸಿಪಿ ಕಚೇರಿಗೆ ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ಅನ್ನು ನೀಡಿದ್ದು, ನಗರದ ಟ್ರಾಫಿಕ್ ಕಾನ್ಸ್ಟೇಬಲ್ಸ್ಗೆ ಮಾಸ್ಕ್ ಅನ್ನು ನೀಡುವಂತೆ ಕೋರುವ ಮೂಲಕ ಕೊರೋನಾ ಸೋಂಕು ತಡೆಗೆ ಜಾಗೃತಿ ಮೂಡಿಸಲಾಯಿತು. ನಾವು ಫ್ರೀ ಮೇಸನ್ಸ್ ಅಂತ ಮೈಸೂರಲ್ಲಿ ಟೌನ್ ಹಾಲ್ ಎದುರುಗಡೆ ಇದೆ, ನಮ್ದೇ ಆಫೀಸ್ ಇದೆ ಅಲ್ಲಿ. ಫ್ರೀ ಮೇಸನ್ಸ್ ಅಂತ ಒಂದು ಬ್ರದರ್ಲಿಹುಡ್ ಅದು ಅಂದ್ರೆ ಭ್ರಾತೃತ್ವ ಸಂಸ್ಥೆ ಅದು. ನಾವು ಮೇನ್ ಆಗಿ ಚಾರಿಟಿ ಮಾಡ್ತೀವಿ, ನಾವೆಲ್ಲ ಬ್ರದರ್ಸ್ ಇದೀವಿ, ತಿಂಗಳಿಗೊಂದ್ಸಲ ಮೀಟ್ ಮಾಡ್ತೀವಿ. ಎವ್ರಿ ಮಂತ್ ನಮ್ದು ಏನಾದ್ರು ಒಂದು ಚಾರಿಟಿ ಆಕ್ಟಿವಿಟಿ ಇರ್ತದೆ. ಸೊ ಈ COVID-19 ಇರೋದ್ರಿಂದ ನಾವು ಈ ಕಾನ್ಸ್ಟೇಬಲ್ಸ್ ಇವತ್ತು ಬೆಳಿಗ್ಗೆ ಹೋಗಿ ನಾವು ನಂಜರಾಜ್ ಬೌದ್ಧರದ ಚೌಟ್ರಿನಲ್ಲಿ ನಿರಾಶ್ರಿತ ಇದ್ದಾರೆ ಅಲ್ಲಿ, ಅವ್ರಿಗೆ ಪೂರ್ತ ಇವತ್ತೊಂದು ದಿನದ ಊಟದ್ದು ನಾವು ತಗೊಂಡಿದ್ದೀವಿ. ಅವ್ರಿಗೆ ಲಯನ್ಸ್ ಕ್ಲಬ್ ಮೂಲಕ ನಾವು ದುಡ್ಡು ಕೊಟ್ಟಿದ್ದೀವಿ. ಅವರು ಇವತ್ತು 500 ಜನಕ್ಕೂ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅದಾದ ನಂತರ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ ರಿಸ್ಕ್ ಅಲ್ಲಿ ಇರ್ತಾರೆ ರಸ್ತೆನಲ್ಲಿ, ಅವ್ರಿಗೆ ಪ್ರಿಕಾಷನರಿ ಆಗಿ ಇರಲಿ ಇದು ಅಂತ ಹೇಳಿ ಒಂದೊಂದು ಮಾಸ್ಕ್ ಮತ್ತೆ ಒಂದು ಸ್ಯಾನಿಟೈಸರ್ ಕೊಟ್ಟಿದ್ವಿ. ನಾವೊಂದು 550 ಜನಕ್ಕೆ ಕೊಡ್ತೀವಿ. ಇದು ಮೊದ್ಲಿಂದ ಮಾಡ್ತಾ ಇದ್ವಿ, ಇವತ್ತು ದಿನ ನಾವು ಚಾಮುಂಡಿ ಮಕ್ಕಳ ಮನೆ ಅಂತ ಒಂದಿದೆ, ಅಲ್ಲೇ ನಿರಾಶ್ರಿತ ಮಕ್ಕಳು ವರ್ಷ ಪೂರ್ತಿ ಆ ಮಕ್ಕಳಿಗೆ ನಿರಾಶ್ರಿತ ಮಕ್ಕಳಿದ್ದಾರೆ ಅಲ್ಲಿ. ಮತ್ತೆ ಈ ಕೈ ಕಾಲು ಸರಿ ಇಲ್ದಿರೋದು, ಬುದ್ಧಿಮಾಂದ್ಯತೆ ಇರೋ ಮಕ್ಕಳನ್ನೆಲ್ಲ ನೋಡ್ತಾರೆ ಅಲ್ಲಿ, ಯಾರೋ ಒಂದು ಸಂಸ್ಥೆಯವ್ರು ನೋಡ್ತಾರೆ. ಅವ್ರಿಗೆ ನಾವು ಪ್ರತಿ ತಿಂಗಳ ಒಂದು ನಮ್ಮ ಕೈಯಲ್ಲಿ ಆಗೋ ಸಹಾಯ ಪ್ರತಿ ತಿಂಗಳ ಕೊಡ್ತೀವಿ. ಹಾಲು ಮತ್ತು ಮೊಟ್ಟೆ ಪ್ರತಿದಿನ ಒಂದು ಮಗುಗೆ ಒಂದು ಹಾಲು ಸಿಗ್ಬೇಕು, ಒಂದು ಮೊಟ್ಟೆ ಸಿಗ್ಬೇಕು. ಮೊದ್ಲಿಂದ ಹಳೆ ಸಂಸ್ಥೆ, ಈಗ ಲಾಕ್ಡೌನ್ ಸಂಬಂಧಪಟ್ಟಂಗೆ ಈಗ ಮಾಡ್ತಾ ಇರೋದು. ಆಮೇಲೆ ಇನ್ನೊಂದು ಇದರಲ್ಲಿ ಹುಣಸೂರು ರೋಡ್ ಅಲ್ಲಿ ಏನ್ ಸರ್ ಅದು ನಾವು ಕೊಡ್ತೀವಲ್ಲ, ವಿಮಲಾ ಟರ್ಮಿನಲ್ ಕೇರ್ ಸೆಂಟರ್ ಅಂತಿದೆ, ಅದೊಂದು ಸಂಸ್ಥೆ. ಅವ್ರ ಏನ್ ಮಾಡ್ತಾರೆ, ಈ ಬೀದಿನಲ್ಲಿ ಬಿದ್ದಿರೋರು, ನಿರಾಶ್ರಿತರು, ಯಾರೋ ಇಲ್ದಲ್ಲಿ ಆಕ್ಸಿಡೆಂಟ್ ಆಗಿರೋ ಬುದ್ಧಿಮಾಂದ್ರನ್ನು ತಗೊಂಡೋಗಿ ಅವರು ಅವರ ಆರೋಗ್ಯ ಮತ್ತೆ ಊಟ ವಸತಿ ಎಲ್ಲಾ ನೋಡ್ಕೊತಾರೆ. ಅವ್ರಿಗೂ ನಾವು ಸಹಾಯ ಮಾಡ್ತೀವಿ ಪ್ರತಿ ತಿಂಗಳು. ಅಲ್ಲಿಗೆ ಬೇಕಾಗಿರೋ ಒಂದೊಂದ್ ಮೂಟೆ ಸಕ್ಕರೆ ನಾವು ಬ್ರದರ್ಸ್ ಒಂದೊಂದ್ ಸ್ವಲ್ಪ ದುಡ್ಡು ಎಲ್ಲ ಕೊಡ್ತೀವಿ ನಾವು. ಇವತ್ತು ಬೆಳಗ್ಗೆ ನಂಜರಾಜ್ ಬೌದ್ಧೂರ್ ಚೌಟ್ರಿನಲ್ಲಿ ಕೊಟ್ಟಿದ್ವಿ. ಈಗ ಇಲ್ಲಿ ಪ್ಯಾಲೇಸ್ ಅಲ್ಲಿ ಪೂರ್ತಿ ಇಲ್ಲಿ 75 ಜನ ಕಾನ್ಸ್ಟೇಬಲ್ಸ್ಗೆ ಇಶ್ಯೂ ಮಾಡಿದ್ವಿ. ಇಲ್ಲಿಂದ ಟ್ರಾಫಿಕ್ ಪೊಲೀಸ್ನವರಿಗೆ ಸ್ವಲ್ಪ ಎಷ್ಟಿದೆ ನಮ್ಮ ಹತ್ರ ಇವತ್ತು ಅಷ್ಟಾಗುತ್ತೆ ಅಷ್ಟನ್ನ ಕೊಡ್ತೀವಿ ಅಂತ. ಇವ್ರ ಹೆಸರು ರಘೋತ್ತಮ್ ರಾವ್ ಅಂತ. ಇವರು ಅಲ್ಲಿ ನಾವೊಂದು 150 ಜನ ಇದ್ದೀವಿ ಅಲ್ಲಿ ಮೆಂಬರ್ಸ್. ನಾವೇ ನಮ್ಮ ದುಡ್ಡನ್ನು ಹಾಕೊಂಡು ಚಾರಿಟಿ ಮಾಡ್ತೀವಿ ಸರ್. ಥ್ಯಾಂಕ್ ಯು.